ಮೇಲ್ಮಲೆ ಎಲೆಕ್ಷನ್ ಅಲ್ಲೂ ಬಿಜೆಪಿಗೆ ಝೀರೋ ಮಾರ್ಕ್ಸ್ ಮೂರು ಎಲೆಕ್ಷನ್ ಮೂರು ನಾಮ ನಿರ್ದೇಶನವು ಕಾಂಗ್ರೆಸ್ಗೆ ಫೇಕ್ಸ್ ಯಾರಿಗೆ ಒಲೆಯಲಿದೆ ಪರಿಷತ್ ಲಕ್ ಆಕಾಂಕ್ಷಿಗಳು ಯಾರು ಗೊತ್ತಾ ಎಸ್ ವಿಧಾನಸಭಾ ಚುನಾವಣೆ ಮುಗಿತು ಈಗ ವಿಧಾನ ಪರಿಷತ್ ಚುನಾವಣೆ ಸರದಿ ಮೂರು ಸ್ಥಾನಗಳಿಗೆ ಈಗ ಚುನಾವಣೆ ಘೋಷಣೆ ಆಗಿದೆ ಜೂನ್ ಮೂವತ್ತನೇ ತಾರೀಕು ಚುನಾವಣೆ ಆಗುತ್ತೆ ಮತದಾನ ಆಗುತ್ತೆ ಆದರೆ ಘೋಷಣೆ ಆಗಿರ್ತಕ್ಕಂಥ ಮೂರು ಸ್ಥಾನಗಳಿಗೆ ಮೂರು ಸ್ಥಾನಗಳು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಜೆ ಡಿ ಎಸ್ಗೂ ಬರಲ್ಲ ಬಿ ಜೆ ಪಿಗೂ ಬರಲ್ಲ ಹೀಗಾಗಿ ಜೆ ಡಿ ಎಸ್ ಯಾರನ್ನು ಕೂಡ ನಾಮಿನೇಷನ್ಗೂ ಕೂಡ ಹಾಕೋದಿಲ್ಲ ಅನ್ನೋದು ಫಿಕ್ಸ್ ಆಗಿದೆ ಆದರೆ ಪ್ರತಿಪಕ್ಷವಾಗಿ ಬಿ ಜೆ ಪಿ ನಾವು ಅಭ್ಯರ್ಥಿಗಳನ್ನು ಹಾಕ್ತೇವೆ ಅಂತ ಮಾಜಿ ಸಿ ಎಂ ಬಸವರಾಜ್ ಬೊಮ್ಮಾಯಿ ಹೇಳಿದ್ದಾರೆ ಬಟ್ ನಾವು ಸೋಲ್ತೀವಿ ಗೊತ್ತು ಆದರೆ ಪ್ರತಿಪಕ್ಷವಾಗಿ ಅಭ್ಯರ್ಥಿಗಳನ್ನ ಹಾಕಲೇಬೇಕು ಅನ್ನೋ ಕಾರಣಕ್ಕಾಗಿ ನಾವು ಹಾಕ್ತೀವಿ ಮೂರು ಸ್ಥಾನ ಕಾಂಗ್ರೆಸ್ ಗೆಲ್ಲುತ್ತೆ ಅನ್ನೋದನ್ನ ಸ್ವತಃ ಮಾಜಿ ಸಿ ಎಂ ಬಿ ಜೆ ಪಿ ನಾಯಕ ಬಸರಾಜ್ ಬೊಮ್ಮಾಯಿಯವರೇ ಹೇಳಿದ್ದಾರೆ ಹಾಗಿದ್ರೆ ಯಾರು ಆ ಮೂರು ಸ್ಥಾನಕ್ಕೆ ಆಯ್ಕೆ ಆಗಂತ ಕಾಂಗ್ರೆಸ್ನ ನಾಯಕರು ಯಾರು ಅಂತ ಒಂದಂತೂ ಬೋಸರಾಜು ಫಿಕ್ಸು ಎನ್ ಎಸ್ ಬೋಸರಾಜು ಯಾಕಂದರೆ ಮಂತ್ರಿ ಆಗಿದ್ದಾರೆ ಇವರು ಎಮ್ ಎಲ್ ಸಿ ಆಗಿಲ್ಲ ಹಾಗಾಗಿ ಆರು ತಿಂಗಳ ಒಳಗಡೆ ಅವರು ಎಮ್ ಎಲ್ ಸಿ ಅಥವಾ ಎಮ್ ಎಲ್ ಎ ಆಗಬೇಕಾದ ಕಾರಣಕ್ಕಾಗಿ ಬೋಸರಾಜುಗೆ ಎಮ್ ಎಲ್ ಸಿ ಮಾಡೋದು ಫಿಕ್ಸು ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಒಂದಾಯಿತು ಎರಡನೇದು ಬಂದು ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಹೆಸರು ನಾವು ಈಗಾಗಲೇ ಹಿಂದೆನೂ ಹೇಳಿದ್ವಿ ಈಗಲೂ ಮತ್ತೊಮ್ಮೆ ಮಾತುಕತೆ ಆಗಿದೆ ಅವರಿಗೆ ಪರಿಚಯ ಸ್ಥಾನವನ್ನು ಸಿಗೋದು ಫಿಕ್ಸು ಜಗದೀಶ್ ಶೆಟ್ಟರ್ ಆಗ್ತಾರೆ ಮತ್ತೊಬ್ಬರು ಯಾರು ಅಂತ ಬಾಬುರಾವ್ ಚುಂಜನ್ಸೂರಿ ಹೆಸರು ಕೇಳಿ ಬರ್ತಾ ಇತ್ತು ಯಾಕಂದರೆ ಇವರು ಎಮ್ ಎಲ್ ಸಿ ಆಗಿದ್ದವರು ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಬಂದು ಸೋತಿದ್ರು ಗುರ್ಮಿಟ್ಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಪಘಾತ ಆಗಿತ್ತ ಎಲೆಕ್ಷನ್ ಟೈಮಲ್ಲೂ ಕೂಡ ಇವರಿಗೆ ಅಂಥ ಟೈಮಲ್ಲೂ ಕೂಡ ಅವ್ರ ಪತ್ನಿ ಮತ್ತು ಅವ್ರ ಕುಟುಂಬ ಪ್ರಚಾರ ಮಾಡಿತ್ತು ಬಟ್ ಸೋತರು ಜೆ ಡಿ ಎಸ್ ಅಭ್ಯರ್ಥಿ ವಿರುದ್ಧ ಹೀಗಾಗಿ ಬಾಬುರಾವ್ ಚಿಂಚನಸೂರು ಆಯ್ಕೆ ಆಗಬಹುದು ಮೂರನೇವರಾಗಿ ಒಬ್ಬರು ಬೋಸ್ರಾಜು ಜಗದೀಶ್ ಶೆಟ್ಟರ್ ಬಾಬುರಾವ್ ಚಿಂಚನಸೂರು ಮೂರು ಕೂಡ ಕಾಂಗ್ರೆಸ್ ಅವರು ಪರಿಷತ್ಗೆ ಹೋಗಬಹುದು ಸೊ ಇದಲ್ಲದೆ ಇನ್ನು ಮೂರು ನಾಮನಿರ್ದೇಶನ ಮಾಡೋದಕ್ಕೆ ಅವಕಾಶ ಇದೆ ನಾಮನಿರ್ದೇಶನವನ್ನು ಮಾಡಬಹುದು ಕಾಂಗ್ರೆಸ್ ಅದು ಕೂಡ ಕಾಂಗ್ರೆಸ್ ಈಗಲೇ ಮಾಡುತ್ತೆ ಅನ್ನೋ ಒಂದು ಚಿಂತನೆ ಒಂದು ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ ಸೊ ಹಾಗಾಗಿ ಯಾರು ನಾಮನಿರ್ದೇಶನ ಆದರೆ ಯಾರನ್ನ ಪರಿಷತ್ ಸ್ಥಾನಕ್ಕೆ ಕಳಿಸಬಹುದು ಆಕಾಂಕ್ಷಿಗಳಂತೂ ತುಂಬ ಜನ ಇದ್ದಾರೆ ಯಾಕಂದರೆ ಕಾಂಗ್ರೆಸ್ಗೆ ಬಹುಮತ ಬಂದಿರೋದ್ರಿಂದ ಜಾಸ್ತಿ ನೂರ ಮೂವತ್ತೈದು ಸೀಟ್ ಬಂದಿರೋದ್ರಿಂದ ಅದಕ್ಕೆ ನಾವೆಲ್ಲ ಸಹಾಯ ಮಾಡಿದ್ದೀವಿ ನಾವು ಹೋರಾಟ ಮಾಡಿದ್ದೀವಿ ಪಕ್ಷದಲ್ಲಿದ್ದೀವಿ ನಮ್ಮನ್ನು ಮಾಡಿ ನಮ್ಮನ್ನು ಪರಿಗಣಿಸಿ ಅಂತ ಸಾಕಷ್ಟು ಡಿಮ್ಯಾಂಡ್ಸ್ ಈಗಾಗಲೇ ಪಕ್ಷದ ನಾಯಕರಿಗೆ ಹೈಕಮಾಂಡ್ಗೆ ಇಡ್ತಾ ಇದ್ದಾರೆ ಸೊ ಹಾಗಾಗಿ ಮೂರು ಏನು ನಾಮನಿರ್ದೇಶನ ಮಾಡ್ಬೋದು ನಾಮಿನೇಟ್ ಮಾಡ್ಬೋದು ಮೂರನ್ನು ಆಗಬಹುದು ಅಂತ ಅದಕ್ಕೆ ಈಗಾಗಲೇ ಒಂದು ಉಮಾಶ್ರೀ ಹೆಸ್ರು ಕೇಳಿ ಬರ್ತಾ ಇದೆ ಅವ್ರಿಗೆ ಟಿಕೆ ಸಿ ಏನು ಟಿಕೆಟ್ ಕೊಟ್ಟಿರಲಿಲ್ಲ ತೇರ್ದಾಳ ವಿಧಾನಸಭಾ ಕ್ಷೇತ್ರ ಸ್ಪರ್ಧೆ ಮಾಡಬೇಕಾಗಿತ್ತು ಅವ್ರಿಗೆ ಕೊಟ್ಟಿರಲಿಲ್ಲ ನಿಮ್ಮನ್ನು ಪರಿಷತ್ತಿಗೆ ಆಯ್ಕೆ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ರಂತೆ ಸಿದ್ದರಾಮಯ್ಯ ಹಾಗಾಗಿ ಅವ್ರ ಹೆಸರು ಕೇಳಿಬರ್ತೇವೆ ಉಮಾಶ್ರೀ ಮತ್ತೊಂದು ಸಾಧು ಕೋಕಿಲ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅನ್ನೋ ಲೆಕ್ಕಾಚಾರ ಕಲಾವಿದರ ವಿಚಾರದಲ್ಲಿ ಸಾಧು ಕೋಕಿಲ ಹೆಸರು ಕೂಡ ಇದೆ ಅಂದರೆ ಸಾಧು ಕೋಕಿಲ ಆಗಬೇಕು ಇಲ್ಲ ಉಮಾಶ್ರೀ ಆಗಬೇಕು ಇಬ್ಬರಲ್ಲಿ ಒಬ್ಬರು ಮಾತ್ರ ಮಾಡಬಹುದು ಸಾಧು ಕೋಕಿಲ ಡಿ ಕೆ ಶಿವಕುಮಾರ್ ಅವ್ರ ಜೊತೆ ತುಂಬ ಗುರ್ಸ್ಕೊಂಡಿದ್ದಾರೆ ಆಪ್ತರು ಡಿ ಕೆ ಶಿವಕುಮಾರ್ಗೆ ಈ ಕಡೆ ಉಮಾಶ್ರೀ ಸಿದ್ದರಾಮಯ್ಯರು ಆಪ್ತರು ನೋಡ್ಬೇಕು ಯಾರಿಗೆ ಸಿಗಬಹುದು ಅಂತ ಮತ್ತೊಂದು ಮನ್ಸೂರ್ ಅಲಿಖಾನ್ ಅಲ್ಪ್ಯಾ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದು ಕೊಡಬೇಕು ಅನ್ನೋ ಲೆಕ್ಕಾಚಾರ ಇದೆ ಯಾಕೆಂದರೆ ಇಡೀ ಬಾರಿ ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಗೆ ಸಂಪೂರ್ಣವಾಗಿ ವೋಟ್ ಹಾಕಿದೆ ಹೀಗಾಗಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ನಮಗೂ ಕೊಡಿ ಅಂತ ಕೇಳ್ತಿದ್ದಾರೆ ಹಾಗಾಗಿ ಮನ್ಸೂರ್ ಅಲಿಖಾನ್ ಹೆಸರು ಕೇಳಬರ್ತಾ ಇದೆ ಇನ್ನು ಬಿ ಎಲ್ ಸಂತೋಷ್ ಹಿಂದೆ ಕೂಡ ಎಮ್ ಎಲ್ ಸಿ ಆಗಿದ್ರು ಸೊ ಬಿ ಎಲ್ ಸಂದೇಶ್ ಕೂಡ ಹೆಸರು ಕೇಳಬಾರ್ದು ಬಿ ಎಲ್ ಸಂದೇಶಕ್ಕೆ ಕೊಡಬೇಕು ಅಂತ ಎಮ್ ಆರ್ ಸೀತಾರಾಮ್ ಅವರು ಕೂಡ ಎಮ್ ಎಲ್ ಸಿಗೆ ಟ್ರೈ ಮಾಡ್ತಿದ್ದಾರೆ ಅಂತ ಮಲ್ಲೇಶ್ವರಮಲ್ಲಿ ಹಿಂದೆ ನಿಂತು ಸೋತಿದ್ರು ಸೊ ಅದಾದಮೇಲೆ ಅವ್ರಿಗೆ ಬರೀ ಸ್ಪರ್ಧೆ ಮಾಡಿರಲಿಲ್ಲ ಟಿಕೆಟ್ ಬೇಡ ಅಂತ ಹೇಳಿದವ್ರೆ ಅವ್ರ ಮಗ ರಕ್ಷಾರಾಮೆಗೆ ರಾಮೆಗೆ ಕೊಡ್ತಾರ ಟಿಕೆಟ್ ಹಾಕೊಂಡಿದ್ರು ಅವರು ಕೂಡ ಕಂಟೆಸ್ಟ್ ಮಾಡಲಿಲ್ಲ ಬಟ್ ಲೋಕಸಭೆಗೆ ಬರಬಹುದು ಆಮೇಲೆ ಲೆಕ್ಕಾಚಾರ ಇದೆ ಹೀಗಾಗಿ ಎಮ್ ಆರ್ ಸೀತಾರಾಮ್ ಮಾಜಿ ಸಚಿವರು ಇವ್ರಿಗೂ ಕೂಡ ಪರಿಷತ್ ನಾಮನಿರ್ದೇಶನಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಇನ್ನು ಎಸ್ ಆರ್ ಪಾಟೀಲ್ ಕೂಡ ಹಿಂದೆ ಅವರು ಏನು ಟಿಕೆಟ್ ಕೇಳಿದರು ಎಸ್ ಆರ್ ಪಾಟೀಲು ಬೀಳಗಿ ವಿಧಾನಸಭಾ ಕ್ಷೇತ್ರ ಮತ್ತು ದೇವರಿಪ್ಪರ್ಗಿ ಎರಡೂ ಕಡೆ ಕೇಳಿದರು ಎರಡು ಕಡೆ ಕಾಂಗ್ರೆಸ್ ಕೊಟ್ಟಿರಲಿಲ್ಲ ರೆಬಲ್ ಆಗ್ತಾನೆ ಅನ್ಕೊಂಡ್ರು ಬಟ್ ರೆಬಲ್ ಆಗಲಿಲ್ಲ ಉಳ್ಕೊಂಡ್ರು ನಿಮಗೆ ಮುಂದಿನ ದಿನಗಳಲ್ಲಿ ಸ್ಥಾನಮಾನ ಅಂತ ಹೇಳಿದ್ರಿಂದ ಹಾಗಾಗಿ ಎಸ್ ಆರ್ ಪಾಟೀಲ್ ಕೂಡ ಈಗ ಪರಿಷತ್ ಸ್ಥಾನದ ಆಕಾಂಕ್ಷಿ ಆಗಿದ್ದಾರೆ ಸೊ ಇರೋ ಮೂರು ಸ್ಥಾನ ಅಂದರೆ ಮೂರು ನಾಮನಿರ್ದೇಶನ ಮೂರು ಎಲೆಕ್ಷನ್ನು ಎಲೆಕ್ಷನಲ್ಲೂ ಮೂರು ಬಿ ಜೆ ಬಿ ಜೆ ಪಿ ಜೀರೋ ಜೆ ಡಿ ಎಸ್ ಜೀರೋ ಮೂರು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ನಾಮ ನಿರ್ದೇಶನ ಮಾಡೋದು ಕಾಂಗ್ರೆಸ್ ಸರ್ಕಾರದ ಅವ್ರ ರೈಟ್ಸು ಅವರು ಕೂಡ ಅವರಿಗೆ ಯಾರು ಸೂಕ್ತ ಅನ್ನೋದು ನೋಡಿ ಕಾಂಗ್ರೆಸ್ ಲೀಡರ್ಸ್ನ ಮಾಡ್ತಾರೆ ಡೌಟ್ ಇಲ್ಲ ಆರು ಜನ ಆಯ್ಕೆ ಆಗ್ಬೋದು ಪರಿಷತ್ಗೆ ಸೊ ಯಾರೆಲ್ಲ ಆಗ್ತಾರೆ ವೆಯ್ಟ್ ಮಾಡೋ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಯಾರಿಗೆ ಇದೆ ಲಕ್ ಸಿಗದೆ ಇರೋರು ಏನು ಮಾಡ್ತಾರೆ ವೆಯ್ಟ್ ಮಾಡೋ ನಿಮ್ಮ ಪ್ರಕಾರ ಈಗ ಮೂರು ಆಗಲೇ ಇಲ್ಲದೆ ಜಗದೀಶ್ ಶೆಟ್ಟರ್ ಮತ್ತು ಬೋಸ್ರಾಜು ಆಮೇಲೆ ಚಿಂಚುನ್ಸೂರು ಇವರು ಫಿಕ್ಸು ಇನ್ನು ಮೂರು ಜನ ಯಾರನ್ನು ನಾಮಿನೇಟ್ ಮಾಡ್ಬೋದು ಕಾಂಗ್ರೆಸ್ ಸರ್ಕಾರ ಯಾರು ಸೂಕ್ತ ವ್ಯಕ್ತಿಗಳು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ